ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. H1N1 ಸೂಕ್ತ ಚಿಕಿತ್ಸೆಯಿಂದ ಗುಣಮುಖವಾಗಲಿ, ಡಾಕ್ಟರ್ SD ಕುಲಕರ್ಣಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದ ಶ್ರೀ ಯಲ್ಲಾ ಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ H1N1 ಹಾಗೂ ಕ್ಷಯರೋಗದ ಉಪನ್ಯಾಸ ನೀಡಿ, ಕ್ಷಯರೋಗ ಹಾಗೂ H1N1 ಸಾಮಾನ್ಯ ವೈರಸ್ ಜ್ವರವಾಗಿದ್ದು ಅದನ್ನು ನಿರ್ದಿಷ್ಟ ಸೂಕ್ತ ಚಿಕಿತ್ಸೆಯಿಂದ ರೋಗಿಗಳು ಸಂಪೂರ್ಣವಾಗಿ ಗುಣಮುಖವಾಗಲಿದ್ದಾರೆ ಎಂದು ಆರೋಗ್ಯ ಶಿಕ್ಷಣ ಅಧಿಕಾರಿ SD ಕುಲಕರ್ಣಿ ತಿಳಿಸಿದರು. ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿ. ಅಲ್ಲಿ ಕೂಡ ಪಾಸಿಟಿವಿಟಿ ಕಂಡು ಬರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಇಂಥವ್ರದ್ದು ಹಿಂಗ ನಾವು ತಪಾಸ್ ಮಾಡಿದ್ದೆವು, ಅದಕ್ಕೆ ಇವ್ರಿಗೆ TB ಕಡ್ಡಾದ ಅಂತ ಹೇಳಿ ಅವ್ರು ನಮ್ಗೆ ರಿಪೋರ್ಟ್ ಕೊಡ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಇವ್ರನ್ನ ಕರ್ಸ್ಕೋತೀವಿ. ಕರ್ಸ್ಕೊಂಡು ಫಸ್ಟ್ ಅವ್ರಿಗೆಲ್ಲ ಕಾರ್ಡ್ಗಳೆಲ್ಲ ರೆಡಿ ಮಾಡಿ, ಅವ್ರ ತೂಕ ಎಷ್ಟದ, ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತೂಕ ಎಷ್ಟದ. ಯಾಕಂದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ರೆ ತೂಕ ಜಾಸ್ತಿ ಹಾಕಿ ತಗೊಂಡ್ರು ತೀರಾ ಕಡಿಮೆ ಹಾಕೋ ತಗೊಂಡ್ ಬರ್ತದ. ಕಡಿಮೆ ಆದ್ರೆ ಅಂತ ತೂಕ ಕಡಿಮೆ ತಗೋದ್ರ ಹಿಂಗೆ ಅದ್ಕೊಂಡು ಹೋಗ್ಬೋದು. ಹಂಗಾಗ್ಬಾರ್ದು, ತೂಕ ಜಾಸ್ತಿ ಆಗ್ಬೇಕು ತಗೋಬೇಕು. ಯಾಕ ನಾವು ಟ್ರೀಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿಲ್ಲ, ಹೊಟ್ಟೆ ಹಸು ಆಗ್ತದ, ಊಟ ಮಾಡ್ತಾರೆ ಸರಿಯಾಗಿ, ಅವಾಗ ತೂಕ ಜಾಸ್ತಿ ಆಗ್ಬೇಕು. ರೋಗದ ಉಲ್ಬಣತೆ, ಬ್ಯಾಕ್ಟೀರಿಯಾ ಉಲ್ಬಣತೆ ಏನಾಗ್ತದ ಕಡಿಮೆ ಆಗ್ತದೆ. ಹೌದಾ, ಈ ರೀತಿ ಆದಂತ ನಮಗ ನಮ್ಮಲ್ಲಿ ಅವು ಟ್ರೀಟ್ಮೆಂಟ್ ಅದ. 6 ತಿಂಗಳು ಅಥವಾ 9 ತಿಂಗಳ ಗುಳಿಗೆ ಕೊಡ್ತೀವಿ. ಆ ರೀತಿ ನಾವು ಟ್ರೀಟ್ಮೆಂಟ್ ಅನ್ನ ಹಾಕಿ ಪ್ರತಿ ದಿವಸ ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಆ ಗುಳಿಗೆ ಕೊಡ್ತಾರ. ನೋಡ್ರಿ, ವ್ಯವಸ್ಥೆ ಹಾಕೋದ್ರ ನಮ್ ದೇಹದ ಏನ್ ಎದೆಯೊಳಗೆ ಕಪ ಕಟ್ಟಿಗಿರ್ತದ ಅದೆಲ್ಲ ಕರಗೋ ತಗೊಂಡ್ಬಿಡ್ತೀವಿ. ಕರೀತಪ್ಪ ಅಂತಂದ್ರೆ ಉಸಿರಾಟದ ಎಲ್ಲ ಸಮಸ್ಯೆ ಕಡಿಮೆ ಆಗಿರ್ತದೆ, ಜ್ವರ ನಿಂತು ಬಿಡ್ತಾವ, ಕ್ಯಾಂಪ್ ನಿಂತು ಬಿಡ್ತದ, ಆರಾಮಾಗಿರ್ತದೆ. ಆಯ್ತಪ್ಪ ತಮ್ಮನೆಗೆಲ್ಲ ಆರಾಮಾಗ ಮನೆಗೆ ಹೋಗ. ಹೌದಾ, ಅದಕ್ಕೆ ಇಂತ ವ್ಯವಸ್ಥೆಗಳು ನಮ್ಮ ಆರೋಗ್ಯ ಇಲಾಖೆ ಅದವ. ಯಾರು ಕೂಡ ಹೆದರ್ಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಆದ್ರೆ ಎಚ್ಚರಿಕೆ ಬಹಳ ಮುಂಜಾಗ್ರತೆ ಬಹಳ ಇಂಪಾರ್ಟೆಂಟ್. ಈ ಕೆಲವೊಂದು ಇಲ್ಲಿ ನಾವು ಕೊಟ್ಟಿದೀವಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಏನ್ ಮಾಡಬಾರ್ದು ನೋಡ್ರಿ, ಕೆಮ್ಮುವಾಗ ಮತ್ತು ಸೀನುವಾಗ ಬಾಯಿ ಮತ್ತು ಮೂಗನ್ನು ಕರವಸ್ತ್ರದಿಂದ ಅಥವಾ ಟಿಶ್ಯೂ ಕಾಗದದಿಂದ ಮುಚ್ಚಿಕೊಳ್ಳಿ. ಕೆಮ್ಮುವಾಗ ಸೀನುವಾಗ ಏನ್ ಮಾಡ್ಬೇಕು, ಒಬ್ರು ಮಾರಿಗೆ ಬಂದು ಸೀನ್ ಮಾಡ್ಬೇಕು. ಕೆಮ್ಮುವಾಗ ಸೀನುವಾಗ ಏನ್ ಮಾಡ್ಬೇಕು, ಜಾಸ್ತಿ ಇರ್ಕೊಂಡು ಕೆಮ್ಮ. ಹೌದಾ, ಅದ್ರಿಂದ ಏನಾಗ್ತದ, ಆ ವೈರಸ್ಗಳು ಹೆಚ್ಚು ಆಗ್ತಾವ. ಹೌದಿಲ್ಲ, ಅದಕ್ಕೆ ಕೆಮ್ಮುವಾಗ ಸೀನುವಾಗ ಕರವಸ್ತ್ರದ ನಿಮ್ಮ ಮೂಗು ಕಣ್ಣು ಅಥವಾ ಬಾಯಿಯನ್ನು ಮುಚ್ಚಿಕೊಳ್ಳುವ ಮೊದಲು ನಂತರ ನಿಮ್ಮ ಕೈಗಳನ್ನು ಸಾಬೂನಿಂದ ಮತ್ತು ನೀರಿನಿಂದ ಚೆನ್ನಾಗಿ ತೊಳೆದು ಮಧ್ಯಾಹ್ನ ಬಿಸಿ ಊಟ ಮಾಡಿ ಬಟ್ಟೆ ಹೊಡಿತೀವಿ. ಹೌದಾ, ಹೊಡೀರಿ ಬೇಡ ಅನ್ನಲ್ಲ. ಯಾವಾಗ್ಲೂ ನಾವು ಪೌಷ್ಟಿಕ ಆಹಾರವನ್ನು ಯಾವಾಗ ಊಟ ಮಾಡಬೇಕು, ಅಡಿಗೆನ ತಯಾರಿಸಿ 4 ತಾಸು ಒಳಗೆ ಊಟ ಮಾಡಬೇಕು. ಹೌದಿಲ್ಲ, ಅಡಿಗೆ ತಯಾರಿಸಿದ 4 ತಾಸು ಒಳಗಡೆ ಊಟ ಮಾಡಿದ್ರೆ ಯಾವುದೇ ಫುಡ್ ಇರ್ತದೆ, ಊಟ ಮಾಡಿದ್ರಪ್ಪ ಅಂದ್ರೆ ಏನಾಗ್ತದ, ಅದು ಪೌಷ್ಟಿಕಾಂಶ ನಮ್ಗೆ ಹತ್ತದ. ದಿವಸ ತಂಗಳ ರೊಟ್ಟಿ ಹೊಡಿದಪ್ಪ, ಮೊಸರ ತಂಗಳ ರೊಟ್ಟಿ ನಿಂತೆ ಮೊಸರ ಹೊಡ್ಬಿಟ್ರ ಹಂಗಾಗ್ತದ, ಹಂಗಿಲ್ಲ. ಬಿಸಿ ಊಟ ಅಂತ ಎದಕ್ ಮಾಡ್ಯಾರ, ಬಿಸಿ ಬಿಸಿದ ಯಾಕೆ ಮಾಡ್ಯಾಕ್ತಾರ ನೀವು. ಪೌಷ್ಟಿಕಾಂಶ ಆಯ್ಕೆಯಲ್ಲಿರ್ತಕ್ಕಂತ ಕಾಯ್ಪಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಏನಾಗ್ಬೇಕು ಮಕ್ಕಳಿಗೆ ತಟ್ಟಬೇಕು ಅನ್ನೋ ಉದ್ದೇಶದ ಬಿಸಿ ಊಟ ಅಂತ ಮಾಡ್ಯಾರ. ಹೌದಿಲ್ಲ, ಅದಕ್ಕೆ ನಾವು ಮುಂಜಾನೆ ಯಾವಾಗ ನೋಡ್ರಿ ಹಳ್ಳಿಯಾಗ ಏನ್ ಮಾಡ್ತಾರ, ಈ ಕಡೆ ಸಾಯಂದ್ರ ಹಂಚಿಟ್ರೆ ಈ ಕಡೆ ಉಟ್ಕೊಂಡಿರ್ತಾರ. ಹಿರಿಯರು ಮಾಡಿದ್ದೆಲ್ಲ ತಪ್ಪಲ್ಲರು ಬಹಳ ಕರೆಕ್ಟ್ ಅದು. ಹಿರಿಯರು ಮಾಡಿಲ್ಲ ಏನೋ, ಅದು ಸಾಯಂದ್ರ ಅದು ರೊಟ್ಟಿ ಮಾಡ್ತಿರ್ತಾರೆ ಈ ಕಡೆ ಉಟ್ಕೊಂಡಿರ್ತಾರೆ. ಯಾಕಂದ್ರೆ ಬಿಸಿ 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 ಅಂದ್ರೆ ಬಾಗ ಹಾಕೊಳ್ಳಿ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವ ಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ January 13 ಈ ಸರ್ವ ಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವ ಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.